समाज नानू अभिमानी निम्मेल अभिमानी सरकार प्रतियागीमेलू कोटि नमस्कार अभिनंदन सल्लिसलिक्के नानु अनुभवस्तेने जतेगूडुवुदु आरंभ जतेगूडि योचिसुवुदु प्रगति जतेगूडु केलस माडुवुदु यशस्सु साध्य नालाकार जन जो सेरद्रे प्रारंभ आगे सेर तक ऐन अंत योचने प्रगति आगे सो कल्ट्रे खंड स्वल्प ऐरपेर कूड़ा गुरी मुटले यशस्सू खंड आगे सो हे ಇಲ್ಲಿಗೆ ಬಂದು ಲಗ್ಗೇರಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಎಕ್ಸ್‌ಟೆನ್ಷನ್ ಗಳೆಲ್ಲ ಇದೆ ಇದು ಸಾಮಾನ್ಯ ಮಧ್ಯಮ ಜನ ವೀಕರ್ ಸೆಕ್ಷನ್ ಇಲ್ಲಿ ಹೆಚ್ಕೆ ಇರುವಂತ ಪ್ರದೇಶ ನಾನು ಇಲ್ಲಿ ಲಗ್ಗೇರಲಿ ಇಲ್ಲ ಹಿಂದೆ ಹಿಂದೆ ಪಕ್ಕದಲ್ಲೇ 3 ವರ್ಷ ಒಂದು ಕೋಳಿ ಫಾರ್ಮ್ ಇಟ್ಕೊಂಡಿದ್ದೆ ನಾನು ಸ್ಟೂಡೆಂಟ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರಬೇಕಾದ್ರೆ ಬೆಂಗಳೂರಲ್ಲಿ ಕೋಳಿ ಫಾರಂ ಇಟ್ಕೊಂಡಿದ್ದೆ ಇಲ್ಲಿ ಲಗ್ಗೇರಲ್ಲಿ ಈ ಅನ್ನನ ಪುಂಗತ್ತು ನಮ್ಮಪ್ಪ ಜಮೀನ ಊರಲ್ಲಿ ಜಮೀನ ಮಾರಿ ಕೊಟ್ಟುಬಿಟ್ಟಿದ್ರು ಅದಕ್ಕೆ ಸೈನ್ ಹಾಕಬೇಕಾಯ್ತು 18 ವರ್ಷ ಆಗೋಗಿತ್ತು ಸೊ ನಂದು ಸೈನ್ ಬೇಕು ಅಂತ ಕೇಳಿದ್ರು ಆಗ ನಾನು ಸೈನ್ ಹಾಕಲಿಲ್ಲ ಅಲ್ಲಿ ಮಾರಂಗಿದ್ರೆ ಈ ಬೆಂಗಳೂರಲ್ಲೂ ಒಂದು ಎಕರೆ ತಗೋಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದೆ 50,000 ರೂಪಾಯಿ ಒಂದು ಎಕರೆ ತಗೊಂಡೆ इन इले जमीन कांपौंड गिटी पत्थर अल नमूरलू आव जमीन 50,000 नम दी इन बंद 50,000 रूपये जमीन आव कंक एकरे कोड़ी फार्म ನಾನ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬೆಂಗಳೂರು ಇಲ್ಲಿ ಮಟ್ಟಿಗೆ ಬೆಳೆದಿದೆ ನಮ್ಮ ಭೂಮಿ ಬೆಲೆಗಳು ಇನ್ನ ಎಷ್ಟು ಇದೆ ಈ ಬೆಂಗಳೂರು ಪರಿಸ್ಥಿತಿ ಈಗ ಇಲ್ಲಲ್ಲ ಎಷ್ಟು ಅಂದನಪ್ಪ 5 ಕೋಟಿ ಕಡಿಮೆ ಇಲ್ಲ ಇಲ್ಲಿ ಸೋ 5,000 ಇದ್ದಿದೆ 5 ಕೋಟಿ ಇಲ್ಲಿದೆ ಎಕರೆ ಹಂಗೆ ಇಲ್ಲಿ ತಾವು ಕೂಡ ಇಲ್ಲಿ ಬಂದು ಒಂದು ದೊಡ್ಡ ಜಾಗ ಕೂಡ ಪಡೆದು ಇಲ್ಲಿ ಮಾಡ್ತಾ ಇದ್ದೀರಿ ನಾನು ಮುಖ್ಯವಾಗಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇವತ್ತು ಬೆಳಗ್ಗೆ 6 ಗಂಟೆಗೆ ಮಂಡಿಗೆ ಹೋಗಿ ಮಂಡಿದಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಈ ಮಧ್ಯೆ ನಂದೊಂದು ಇಲಾಖೆ ಯಾವುದೋ ಬೇರೆ ಒಂದು ಕಾರ್ಯಕ್ರಮ ಮುಗಿಸಿ ಇನ್ನೊಂದು ಟ್ರಸ್ಟ್ ಮೀಟಿಂಗ್ ಇದೆ ನನಗೆ ನಾನು ಹೃದಯದ ಪಕ್ಕದಲ್ಲಿ 12 ಗಂಟೆಗೆ ಇತ್ತು 1 ಗಂಟೆಗೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದೀನಿ ಸೋ ಅದಕ್ಕೆ ಹೋಗಬೇಕು ನಾನು ಆದರೂ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಬೇಕು ನಿಮ್ಮ ಎಲ್ಲ ವಿಚಾರಕ್ಕೂ ಕೂಡ ನಾನು ಇರ್ತೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ ನನಗೆ ರಾಜಕಾರಣ ಮುಖ್ಯ ಅಲ್ಲ ಈಗ ರಾಜಕಾರಣ ಅವಶ್ಯಕತೆನೂ ಇಲ್ಲ ಸೋ ಬಂದ ತಕ್ಷಣ ಬೇಡಿಕೆ ಕೇಳ್ತಾ ಇದ್ರು ರಸ್ತೆ ವಿಚಾರ ಹೇಳ್ತಾ ಇದ್ರು ಪದ್ಮಾವತಿ ನಾಚಿಕೊಂಡಿದ್ರೆ ನನಗೆ ಗೊತ್ತಾಗಿದ್ರೆ ಪದ್ಮಾವತಿ ಇಲ್ಲಿ ಕರ್ಕೊ ಬರ್ತಿದ್ದೆ ಆದರೂ ಇಲ್ಲಿ ರಸ್ತೆ ಬೇಕು ಖಂಡಿತ ಇಲ್ಲಿ ಅವಶ್ಯಕತೆ ಇದೆ ಯಾರಾರು ಸಂಘದವರು ಮುನರಾಜ ಎಂಎಲ್ಎ ಇದ್ದಾರೆ ಇಲ್ಲಿ ಬೇಕಾದ್ರೆ ಹೇಳಿದ್ರೆ ನನಗೆ ಏನ ಸಹಕಾರ ಕೊಡಕಾಗ್ತದೆ ಖಂಡಿತ ಈ ಭಾಗಕ್ಕೆ ಈ ಭಾಗನೆಲ್ಲ ಮಾಡಕಾಗ್ತದೆ ನಾನು ಮೇನ್ ನಿಮಗೆ ಏನಿದೀವಿ ಬೇಕೋ ಅದಕ್ಕೆ ನನ್ನ ಕೈಲಾದಂತ ಸಹಕಾರ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಕ್ಕೆ ಬಯಸ್ತೇನೆ ಇನ್ನ ಕಟ್ಟಡ ಕಟ್ಟಬೇಕು ಬೇರೆ ಏನೇನೋ ಮಾಡಬೇಕು ಎಲ್ಲ ತಾವೆಲ್ಲ ದಾನ ಮಾಡಬೇಕು ಉದಾರವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಧರ್ಮ ಧರ್ಮ ಹಿತ್ಯ ಆಯು ಧರ್ಮೋ ಧಾರಯತೇ ಪ್ರಜಾ ತಸ್ಮಾತ್ ಧರ್ಮಂ ಪ್ರಶಸ್ತಿ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮ ಅವರನ್ನ ಕಾಪಾಡುತ್ತೆ ನಾವು ಇವತ್ತು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ಈ ಜಾತಿಯಲ್ಲಿ ಹುಟ್ಟಬೇಕು ಆ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ನಮ್ಮ ಭಗವಂತನ ದೇವರ ಸೃಷ್ಟಿ ನಮ್ಮ ತಂದೆ ತಾಯಿಯ ಸೃಷ್ಟಿ ಅವರ ಅನುಗ್ರಹ ನಾವು ಹುಟ್ಟಿದ್ದೇವೆ
ನಮಗೆ ಧರ್ಮ ಬೇಡ ಅಂದ್ರೂ ಧರ್ಮ ನಮ್ಮನ್ನ ಬಿಡುವುದಿಲ್ಲ ಜಾತಿ ನಾವು ಬೇಡ ಅಂತ ಅಂದ್ರೂ ಜಾತಿ ನಮ್ಮನ್ನ ಬಿಡುವುದಿಲ್ಲ ಹುಟ್ಟಿದ ತಕ್ಷಣ ನಾಮಕರಣ ಮಾಡಬೇಕು ಹೆಸರು ಇಡಬೇಕು ಆ ತಿರುಗಾದವನಿಗೆ ಮೂಗ್ ಚುಚ್ಚಬೇಕು ಇಲ್ಲಂದ್ರೆ ಕಿವಿ ಚುಚ್ಚಬೇಕು ಅದು ಧರ್ಮನೇ ಕೆಲವರು ಬೇಡಪ್ಪ ಅವೆಲ್ಲ ಏನು ಬೇಡ ಅಂತಾರೆ ಕೆಲವು ಮದುವೆನು ಮಾಡ್ಕೊಳ್ಳೋದಿಲ್ಲ ನಾನು ಲವ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ಏನೇನೋ ನಡೀತದೆ ಎಲ್ಲ ಸಮಾಜದಲ್ಲಿ ಆಗಬಹುದು ಕೊನೆಗೆ ಅದು ನನಗೆ ಧರ್ಮನೇ ಬೇಡ ಇದೆಲ್ಲ ನಂಬಿಕೆ ಇಲ್ಲ ಜಾತಿ ಬಗ್ಗೆ ನಂಬಿಕೆ ಇಲ್ಲ ಅಂತ ಇವೆಲ್ಲ ಆಗಬಹುದು ಕೊನೆಗೆ ಅವನಿಗೆ ಹೆಸರು ಇಡೋದಿರಬಹುದು ನಾಮಕರಣ ಮಾಡಿರಬಹುದು ಎಲ್ಲ ಮುಗಿದೋಗಿರ್ತದೆ ಹೆಸರು ಇಟ್ಬಿಟ್ಟಿರ್ತಾರೆ ಅವ್ನು ಗೊತ್ತಿಲ್ಲದೆ ಧರ್ಮ ಗೊತ್ತಾಗಕ್ಕೆ ಮುಚ್ಚಿದಾಗೆ ಧರ್ಮ ಪಾಲನೆ ಆಗೋಗಿರ್ತದೆ ಜಾತಿ ಪಾಲನೆ ಆಗೋಗಿರ್ತದೆ ಅದನ್ನ ಸಾಯಬೇಕಾದ್ರೆ ಅವನು ಸತ್ತ ಮೇಲೆ ಅವನ್ನ ಉಡಬೇಕೋ ಸುಡಬೇಕೋ ಇಲ್ಲ ಅಂದ್ರೆ ಉಡಬೇಕು ಅಂತ ಇದೆಯಲ್ಲ ಅದು ತೀರ್ಮಾನ ಮಾಡೋದು ಧರ್ಮನೇ ಹೆಂಗೆ ನಾವು ಜಾತಿ ಬಿಟ್ರು ಧರ್ಮ ಬಿಟ್ರು ನಾವು ಬಿಡಬೇಕು ಅಂತಂದ್ರು ಸಮಾಜ ನಮ್ಮನ್ನ ಬಿಡಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಆದ್ರಿಂದ ನಮ್ಮ ನಮ್ಮ ಸಮಾಜ ನಮ್ಮ ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಂಡು ಹೋಗಲೇಬೇಕಾಗಿದೆ ಬೆಳೆಸಲೇಬೇಕಾಗಿದೆ ಹಿರಿಯರು ಹೇಳ್ತಾರೆ ನಿಮ್ಮ ಮನೆ ಹುಷಾರು ನಿಮ್ಮ ಮಠ ಹುಷಾರು ಅಂತ ನಮ್ಮ ಮನೇನ ಎಷ್ಟು ರೀತಿ ನಾವು ಕಾಪಾಡ್ತೇವೆ ಹಂಗೆ ನಮ್ಮ ಮಠನೂ ಕಾಪಾಡಬೇಕು ನಮ್ದು ನಮ್ದೇ ಆದಂತಹ ಸಮಾಜದ ಮಠಲ್ಲಿ ಕೂಡ ನಾವು ಕಾಪಾಡಬೇಕಾಗಿ ಇವತ್ತು ನಾವು ಇಲ್ಲಾಗಿ ಸೇರಿದ್ದೇವೆ ಒಂದು ಕುಟುಂಬದ ಮನೆಯವರು ನಾವೆಲ್ಲ ಈ ದೇಶದಲ್ಲಿ ವಿದ್ಯಾವಂತ ಇಲ್ಲದವರು ನಡೀತದೆ ಬುದ್ಧಿವಂತ ಇಲ್ಲದವರು ನಡೀತದೆ ಆದ್ರೆ ಪ್ರಜ್ಞಾವಂತಿಕೆ ಅಂತೂ ಅದು ಬೇಕೇ ಬೇಕಲ್ಲ ನಮ್ಮ ಹಳ್ಳಿ ಜನ ಏನಿಲ್ಲದವರು ಕೂಡ ಬದುಕ್ತಾ ಇದಾರಲ್ಲ ಎಲ್ಲ ಪ್ರತಿಯೊಂದು ಇಲ್ಲದವರು ಕೂಡ ಅವನು ವ್ಯವಸಾಯ ಮಾಡುವಾಗ ಇಂಜಿನಿಯರ್ ಹಾಕಲ್ಲ ಲೈನು ಅಷ್ಟು ಚೆನ್ನಾಗಿ ಹೊಲ ಉಳ್ತಾನೆ ಒಬ್ಬ ರೈತ ಹಳ್ಳಿಯಲ್ಲಿ ರೈತ ಹಂಗೆ ಅಷ್ಟು ಪ್ರಜ್ಞೆಯನ್ನ ನಮ್ಮ ಜನ ಸಾಮಾನ್ಯ ಜನರಿಗೆ ಇವತ್ತು ಇದೆ ಇಂತ ಸಂದರ್ಭದಲ್ಲಿ ಇವತ್ತು ಹಳ್ಳಿಯಿಂದ ಬಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇಡೀ ವಿಶ್ವ ಭಾರತ ನೋಡ್ತಾ ಇದೆ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ ಇವತ್ತು ಕೊಡಗಿನಿಂದ ಸದಾನಂದ ಗೌಡರು ಹೋಗಿ ಮಲೆನಾಡೆಲ್ಲ ಬಳಸ್ಕೊಂಡು ಚಿಕ್ಕಮಂಗ್ಳೂರೆಲ್ಲ ಬಳಸ್ಕೊಂಡು ಈಗ ಬಂದು ನಮ್ಮ ಮೇಲೆ ಬೆಂಗಳೂರಲ್ಲಿ ಬಂದು ಕೂತಿದ್ದಾರೆ ಇರಲಿ ಭಗವಂತ ಅವ್ರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿಗೆ ಕೂತ್ಕೊಳ್ಳಿ ನಮ್ಮ ಮೇಲೆ ಅಂತ ಆಸೆ ಇತ್ತು ಅದಾಗ್ಲಿಲ್ಲ ಅದು ನಮಗೂ ಅವ್ರಿಗೂ ಗೊತ್ತಿತ್ತು ಅದು ನೇಹ ಸೊ ಆಗ್ಲಿಲ್ಲ ಆದ್ರೂ ಕೂಡ ಭಗವಂತನ ಕೃಪೆ ಅವ್ರ್ಯಾರಿಗೂ ತೊಂದರೆ ಕೊಟ್ಟವರಲ್ಲ ಏನಾದ್ರಿದ್ರೆ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಸ್ತ ಇರದೆ ಸಹಾಯ ಮಾಡ್ಲಿಕ್ಕಂತೆ ಈ ಕೈ ಇರದೆ ಧ್ಯಾನ ಮಾಡ್ಲಿಕ್ಕಂತೆ ಹಂಗೆ ಅವ್ರ ಕೈಲಾದಂತಹ ಸಹಾಯ ಅವ್ರಿಗೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಬಟ್ ದೊಡ್ಡ ಕುತಂತ್ರಕ್ಕೆ ತ್ಯಾಗ ಮಾಡಬೇಕಾದಂತ ಬಂತು ಬಟ್ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಯಾರು ತ್ಯಾಗ ಮಾಡ್ತಾರೋ ಆ ತ್ಯಾಗಕ್ಕೆ ಮತ್ತೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗ್ತದೆ ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ ಸೊ ಅದರಿಂದ ಒಂದು ದೊಡ್ಡ ಪಕ್ಷಕ್ಕೆ ಸಮಾಜಕ್ಕೋಸ್ಕರ ಸಮಾಜದ ಹೆಸರಿನಿಂದ ಬಾಲಗಂಗಾಧರ ಸ್ವಾಮೀಜಿಯವರ ಕಾರ್ಯಕ್ರಮದ ಪರಿಶ್ರುತಿ ಅಧಿಕಾರ ತ್ಯಾಗ ಮಾಡಬೇಕಾದಂತದ್ದು ನಾವು ಕಣ್ಣಲ್ಲಿ ನಾವು ನೋಡಿದ್ದೇವೆ ಆದರೆ ಯಾವ ಸಮಾಜ ತೆಗೆದುಕೊಂಡು ಹೋಗಿ ಅವನ್ನ ಕುಣಿಸ್ತೋ ಅದೇ ಸಮಾಜ ಮತ್ತೊಂದು ಶಕ್ತಿ ಕೊಡ್ತದೆ ಅನ್ನೋ ಆತ್ಮವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ರಾಜಕೀಯದಲ್ಲಿ ವಿವಿಧ ರೀತಿ ನಾವೆಲ್ಲ ಮಾತಾಡಬಹುದು ಬೇರೆ ಬೇರೆಯವರು ಇವನ್ ಹೋದ್ರೆ ಈ ಪಾರ್ಟಿ ಹಿಂಗ್ ಮಾತಾಡ್ದ ಆ ಪಾರ್ಟಿ ಹಿಂಗ್ ಮಾತಾಡ್ದ ಅಂತ ಎಲ್ಲ ಹೇಳಬಹುದು ನಾವೇನದಕ್ಕೇನು ಚಿಂತೆ ಏನು ಮಾಡಬೇಕದ್ದೇನಿಲ್ಲ ನಮ್ಮಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇದ್ದು ನಮ್ಮ ಕೆಲಸನ ನಾವು ಮಾಡಿಕೊಂಡಿದ್ರೆ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತದೆ ಸೊ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ನಾನು ಒಂದು ಸಣ್ಣ ಸಲಹೆ ನಿಮಗೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ಗೌಡರು ಇಲ್ಲಿ ಬಂದಿದ್ದೀರಿ ಇದೊಂದು ಬಿಲ್ಡಿಂಗ್ ಕಟ್ಟಿದ್ದೀರಿ ಒಂದು ಎಜುಕೇಷನ್ ಸಂಸ್ಥೆ ಕೂಡ ನೀವು ಪ್ರಾರಂಭ ಮಾಡಬೇಕು ಅದಕ್ಕೆ ನೀವು ಇಲ್ಲಿ ಅದಕ್ಕೆ ಏನ್ ಬೇಕೋ ನೀವು ಪ್ರಯತ್ನ ಮಾಡಿ ನನ್ನ ಕೈಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ಎಲ್ಲರೂ ಜಮೀನು ಕೊಡಿಸೋದಾದ್ರೆ ನಾನು ಕೊಡಿಸಕ್ಕೆ ನಾನು ಖಂಡಿತ ನಾನು ಪ್ರಯತ್ನ ಮಾಡಿ ಕೊಡಿಸ್ತೀನಿ ಈಗ ಏನೋ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಹೊರಟಿದ್ದೀರಿ ಈಗ ನಾನು ಇಲ್ಲಿಗೆ ಬಂದಿದ್ದೀನಿ ಲಗ್ಗೆರಲ್ಲಿ ನಂದು ಒಂದು ಹೆಜ್ಜೆ ಇದೆ ನಾನು ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ
ಸೊ ಯಾವಾಗ ಅಧ್ಯಕ್ಷರು ಬಂದು ಕೂಡ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ನನ್ನ ಕೈಯಲ್ಲಿ ನಂದೇ ಕುಟುಂಬದ ಕಾಂಟ್ರಿಬ್ಯೂಷನ್ ಅಂತ ಕೊಡ್ತೀನಿ ಅದೊಂದೇ ಅಲ್ಲ ನಿಮ್ಮ ಯಾವಾಗ ಬೇಕಾದರೂ 24/7 ನಮಗೆ ಟೈಮ್ ಗೆಳಗೆ ಏನು ಇಲ್ಲ ಕೆಲವು ಸ್ನೇಹಿತರಿಗೆಲ್ಲ ಗೊತ್ತಿದೆ ಯಾವಾಗ ಬೇಕಾದರೂ ನಮ್ಮನ್ನ ಉಪಯೋಗಿಸಿಕೊಳ್ಳಿ ನೀವು ವಿಶೇಷವಾಗಿ ಕೊಡಗಲ್ಲಿರೋರು ದಕ್ಷಿಣ ಕನ್ನಡ ಜಿಲ್ಲೆಗೂ ನೀವು ಅಲ್ಪಸಂಖ್ಯಾತ ಇದ್ದಂಗೆ ಅಲ್ಲಿ ಜೀವನ ನಡೆಸ್ತಾ ಇದ್ದೀರಿ ಬಹಳ ಕಷ್ಟ ನಿಮ್ಮ ಕಾಂಪಿಟೇಷನ್ ಕ್ಷೇತ್ರಗಳೆಲ್ಲ ರಿಸರ್ವೇಷನ್ ಆಗಿಬಿಟ್ಟಿದೆ ಬೇರೆ ಬೇರೆ ಸಮಾಜದವರೆಲ್ಲ ನಿಮ್ಮನ್ನ ತುಳಿತಾ ಇದ್ದಾರೆ ತುಳಿ 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 ಅಂತ ನಮ್ಮನ್ನೆಲ್ಲ ಕೂಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಸ್ವಂತ ಸ್ವಾಭಿಮಾನದಿಂದ ತಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಬೆಳೆದು ನಾವು ಕೂಡ ಬೇರೆಯವರಿಗಿಂತ ಈ ರಾಜ್ಯದಲ್ಲಿ ಒಂದು ದೊಡ್ಡ ಸಮಾಜದ ಕುಟುಂಬದವರು ಅಂತ ಹೇಳಿ ತಮ್ಮ ಸ್ವಾಭಿಮಾನ ಕಳ್ಕೊಳ್ಳದೆ ತಾವೆಲ್ಲ ಬದುಕ್ತಾ ಇದ್ದೀರಿ ಸೋ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯ ನಿರ್ಮಲ ಸ್ವಾಮೀಜಿಯವರು ನಮ್ಮೆಲ್ಲರ ಮುಂದೆ ಇದ್ದಾರೆ ನಮಗೆಲ್ಲರ ಆಶಾ ಕಿರಣ ಬಾಲಲಿಂಗಮ್ಮ ಸ್ವಾಮೀಜಿಯವರು ಎಲ್ಲಿಂದ ಎಲ್ಲಿಗೆ ಬೆಳೆಸ್ಕೊಂಡು ಹೋದ್ರು ಬೆಳೆಸಿದ್ದಾರೆ ನಮ್ಮ ಸಮಾಜನ ಅದರಿಂದ 50ರಷ್ಟು ಬೆಳೆಸ್ತಾರೆ ಅವರ ಅವಧಿಯಲ್ಲಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಂತೂ ಖಂಡಿತ ಇದೆ ಅದಂತ ಅವರು ಒಬ್ಬರು ಕೈಯಲ್ಲಿ ಬೆಳೆಸೋಕಾಗುದಿಲ್ಲ ನೀವು ಸೇರ್ಕೋಬೇಕು ನಾವು ಸೇರ್ಕೋಬೇಕು ನಾವು ಕೈ ಜೋಡಿಸಬೇಕು ಅವರ ನಾಯಕತ್ವ ಮಾತ್ರ ಇರ್ತದೆ ಅವರ ಮಾರ್ಗದರ್ಶನ ಮಾತ್ರ ಇರ್ತದೆ ನಾನು ಅದಕ್ಕೆ ಹೇಳಿದ್ದು ಮನೆ ಹುಷಾರ ಮಠ ಹುಷಾರ ಅಂತ ಸೊ ಹಂಗೆ ನಮ್ಮ ಮನೆಯನ್ನು ಕಾಪಾಡಬೇಕು ಅವ್ರನ್ನು ಕೂಡ ಕಾಪಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಇವತ್ತು ನಮ್ಮ ಜೀವನದಲ್ಲಿ ಏನು ಶಾಶ್ವತವಾದ ಏನೂ ಇಲ್ಲ ನಮ್ಮ ಸ್ವಂತಕ್ಕೇನೂ ಇಲ್ಲ ಈಗ ಎಷ್ಟೇ ನಾನು ಹೇಳಿದ್ನಲ್ಲ ಈಗ ಪಾಪ ಅವ್ರೇನೋ ಮಾಡಬೇಕು ಅಂತ ಹೇಳ್ತಾ ಇದ್ರು ಈಗೆಲ್ಲ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ರೆ ಏನು ಸ್ವಂತಕ್ಕೆ ಯಾರ್ಯಾರು ಇಲ್ಲಿ ಆಫೀಸ್ ಬೇರೆಸ್ಗೆ ಏನಾದ್ರು ಅನುಕೂಲ ಏನಾದ್ರು ಇದೆಯಾ ನಮ್ಮ ಶಾಲೆಯಲ್ಲಿ ಒಂದು ಸುಭಾಷಿತ ಸಣ್ಣ ಸುಭಾಷಿತ ನನಗೆ ಹೇಳಿದ ನೆನಪು ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಾದ್ಯ ವಹಂತಿ ನದ್ಯಾಯ ಪರೋಪಕಾರಾಯ ದುಹಂತಿ ಗಾಹ ಪರೋಪಕಾರ ಇದನ್ ಶರೀರಂ ಅಂತ ಈ ಮರ ಇರೋದು ಸ್ವಂತಕ್ಕೆ ಏನಲ್ಲ ಪ್ರಯೋಜನ ಅಲ್ವಂತೆ ಈ ನೆರಳು ಕೊಡಕ್ಕೆ ಹಣ್ಣು ಕೊಡಕ್ಕೆ ಸೌದೆಗೆ ಈ ಬಾಗಿಲುಗಳಿಗೆ ಈ ಮರ ಅನುಕೂಲ ಅದು ಸ್ವಂತಕ್ಕೇನೂ ಪ್ರಯೋಜನ ಇಲ್ಲಂತೆ ಸೊಪ್ಪು ಗಿಪ್ಪ ಎಲ್ಲ ಬೇರೆಯವ್ರು ಕೊಡಕ್ಕೆ ಹಣ್ಣು ಹಂಪಲ ಎಲ್ಲ ಬೇರೆಯವ್ರು ಕೊಡಕ್ಕೆ ಹಂಗೆ ಈ ನದಿ ಹರಿಯೋದು ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಅಂತೆ ಬೇರೆಯವ್ರಿಗೆ ಕುಡಿಯಕ್ ನೀರು ಜಮೀನ್ ನೀರು ದನಕರುಗಳಿಗೆ ಪಕ್ಷಿಗಳಿಗೆ ಎಲ್ಲ ನೀರು ಕೊಡದೆ ಅಂತ ಈ ನೀನ್ ನದಿ ಬೇರೆ ಉಪಯೋಗ ಅದು ಸ್ವಂತಕ್ಕೇನು ಉಪಯೋಗ ಇಲ್ಲ ಅಂತೆ ಹೆಂಗೆ ಈ ಹಸು ಕೂಡ ಅದು ಹಾಲು ಕೊಡೋದು ಸಗಣಿ ಕೊಡೋದು ಮತ್ತೊಂದು ಕೊಡೋದು ಹೊಲ ಉಳ್ಳೋದು ಎಲ್ಲ ಕೂಡ ಅದು ಕೂಡ ಹಂಗೆ ಬೇರೆಯವ್ರಿಗೋಸ್ಕರ ಅಂತ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲ ಅಂತೆ ಹಂಗೆ ನಮ್ಮ ಮನುಷ್ಯನ ದೇಹ ಕೂಡ ಅದು ಕೂಡ ಏನು ಬರೀ ಏನೋ ಒಂದು ಸಣ್ಣ ಊಟ ಗಿಟ ಮಾಡಬಹುದು ಬಟ್ಟೆ ಹಾಕೋಬಹುದು ಸಾಯಂಕಾಲ ಆಯ್ತು ಅಂದ್ರೆ ಅದು ಎರಡು ಪೆಗ್ ಹಾಕ್ಬೋದು ಅದು ಬಿಟ್ರೆ ಇನ್ನೇನಾದ್ರು ಅನಿಸಿದ್ರೆ ಏನಾದ್ರೂ ಒಂದು 500 ರೂಪಾಯಿಗೆ ಕ್ಲೋಸ್ ಸ್ವಾಮಿಗಳಾದ್ರೆ 100 ರೂಪಾಯಿಗೆ ಅವ್ರದ್ದು ನಮ್ದಾದ್ರೂ ಒಂದು 500-1000 ರೂಪಾಯಿ ನಮ್ಮ ಮನೆ ಬರ್ತದೆ ಈಗ ಎಷ್ಟು ಸಂಪಾದನೆ ಮಾಡಿದ್ರೆ ಏನು ಕೊನೆಗೆ ಅಲ್ಟಿಮೇಟ್ಲಿ ನಾವು ಬೇರೆಯವ್ರಿಗೋಸ್ಕರ ನಮ್ಮ ಮಕ್ಕಳಿಗಾರು ಮಾಡಬಹುದು ನಮ್ಮ ಸಮಾಜಕ್ಕೋಸ್ಕರ ಮಾಡಬಹುದು ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಆದ್ರಿಂದ ಈ ಕೈ ಇದಲ್ಲ ಇದರಲ್ಲಿ ನಾವು ದಾನನ ಎಸ್ಸರ ದಾನಕ್ಕೆ ಉಪಯೋಗಿಸಬೇಕು ಈ ಕಂಠನ ಸತ್ಯವಾಗಿ ನುಡಿಲಿಕ್ಕೆ ಉಪಯೋಗಿಸಿಕೊಳ್ಬೇಕು ಆದ್ರಿಂದ ಒಳ್ಳೆ ದಾನ ಮಾಡಿ ಇವತ್ತು ಸಮಾಜಕ್ಕೆ ಬೆಳೆಸಿ ಅಲ್ಟಿಮೇಟ್ಲಿ ಯಾವ್ದಾದ್ರು ಒಂದು ಗುರಿ ತಲುಪಬೇಕಲ್ಲ ಗುರುಗಳಿದ್ದಾರೆ ಯಶಸ್ಸನ್ನ ಕಾಣಬೇಕು ಖಂಡಿತ ನೀವೆಲ್ಲ ಕೂಡ ನೀವೆಲ್ಲ ನಿಮ್ ನಿಮ್ಮದೇ ಆದಂತ ಉದ್ದೇಶ ಕೆಲವರೆಲ್ಲ ಹಿರಿಯರು ಸಮಾಜಕ್ಕೆ ಸೇವೆ ಮಾಡಿದವರು ಸಮಾಜ ಸಂಘಟನೆ ಮಾಡಿದವ್ರನ್ನ 50 ಜನ ಗಣ್ಯ ವ್ಯಕ್ತಿಗಳನ್ನ ಇವತ್ತೆಲ್ಲ ತಗೊಳ ಗುರುಸಿಲಿ ಕರೆಸಿ ನಿಜವಾಗ್ಲೂ ಅವರ ಋಣವನ್ನ ತೀರಿಸಲಿಕ್ಕೆ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀರಿ ಭಗವಂತ ಒಳ್ಳೇದಾಗ್ಲಿ ಯಶಸ್ಸು ಅನ್ನೋ ಒಂದು ಮಾತು ಹೇಳಿದೆ ನಾನು ಆ ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ದಾನಶೂರಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ಭೀಮನ ಬಲ ಇರಬೇಕು ವಿದುರನ ನೀತಿ ಇರಬೇಕು ಕೊನೆ ಕೃಷ್ಣನ ತಂತ್ರ ಇದ್ರೆ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇವೆಲ್ಲ ಇದಕ್ಕೆ ಸಾಧ್ಯ ಸೊ ಇವೆಲ್ಲ ನಿಮ್ಮ ಜೀವನದಲ್ಲಿ ತಾವು ಉಪಯೋಗಿಸಿಕೊಂಡು
ನಮ್ಮ ನಮ್ಮ ಧರ್ಮವನ್ನು ನಾವು ಉಳಿಸಿಕೊಂಡು ಕಾಪಾಡಿಕೊಂಡು ಒಟ್ಟಿಗೆ ಬೆಳೆಯೋಣ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೊತೆ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ನಮ್ಮ ಸಮಾಜದ ಕುಲ ಬಾಂಧವರಿಗೆ ವಂಶಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೊತೆಗೂಡಿದರೆ ಆರಂಭ ಮುಂದುವರೆದರೆ ಪ್ರಗತಿ.